ಮಂಡಿ ನಮಸ್ಕಾರ ಮಾಡ್ತೀನಿ ಅರ್ಚಕ್ರೆ. ನೋಡಮ್ಮ, ಮೊದಲು ಮಂಡಿ ನಮಸ್ಕಾರ ಮಾಡಬೇಕು, ಆಮೇಲೆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಮಡಿಯನ್ನು ಹುಟ್ಟು ಅಮ್ಮನವರಿಗೆ ಕಳಸದ ನೀರನ್ನು ತರಬೇಕು. ಆದ ನಂತರ ಅಮ್ಮನವರಿಗೆ ದೀಪವನ್ನ ಬೆಳಗಬೇಕು. ಅದಾದ ಮೇಲೆ ಪ್ರಸಾದವನ್ನು ನೆಲದ ಮೇಲೆ ಸ್ವೀಕರಿಸಬೇಕು. ಅಕ್ಕ, ಇಷ್ಟೊಂದು ಕಷ್ಟದ ವ್ರತ ಎಲ್ಲ ಮಾಡ್ಬೇಕಾ? ಅರ್ಚಕ್ರೆ, ಹಾಗಿದ್ರೆ ಅರ್ಚನೆ ಮಾಡ್ಬಿಡಿ. ದೇವ್ರೆ, ಆರಾಧನಾ ಎಲ್ಲ ವ್ರತ ಮುಗಿಸಿದ್ಮೇಲಾದ್ರೂ ನನ್ ಮಗ ಮತ್ತೆ ಅವಳು ಸಂತೋಷವಾಗಿರೋ ಹಾಗ್ ಮಾಡು. ಅವ್ರ ಮಧ್ಯೆ ಇನ್ ಯಾವುದೇ ತರದ ಮನಸ್ತಾಪ ಬರದೇ ಇದ್ ಹಾಗ್ ನೋಡ್ಕೋತಾಯಿ. ಇವತ್ತೆಷ್ಟೇ ಕಷ್ಟ ಆದ್ರೂ ಸರಿ ನನ್ ವ್ರತ ಮಾಡ್ತೀನಿ ತಾಯಿ. ನಾನು ರಾಜ್ ಸರಿ ಹೋಗೋ ತರ, ಅನ್ಯೋನ್ಯವಾಗಿರೋ ತರ ನೋಡ್ಕೋ. ನಮ್ಮನ್ನ ದೂರ ಮಾಡ್ಬೇಕು ಅಂತಿರೋ ಕೆಟ್ಟ ದುರುದ್ದೇಶ ಇರೋರೆಲ್ಲ ನಮ್ ಸುತ್ತಮುತ್ತಾನೆ ಇರ್ತಾರೆ, ಅಂಥವ್ರಿಂದ ನಮ್ಮನ್ನ ಕಾಪಾಡು. ದಂಪತಿಗಳಿಬ್ರು ಇಲ್ಲಿ ಬನ್ನಿ. ಹೋಗು ಹೋಗ ಮಹಾರಾಜ್ನ. ನಿನ್ನ ಕುಲದೇವಿ ಮುಂದೆ ನಿನ್ನ ಹೆಂಡತಿಗೆ ಕುಂಕುಮ ನೀಡಪ್ಪ. ತೆಗೆದುಕೊಳ್ಳಿ.
ಮಗಳು? ಯಾರ ಮಗಳು? ಅವಳು ನಿನ್ನ ಮಗಳು, ನನ್ನ ಮಗಳಲ್ಲ. ಬಿಸಾಕ್ಬೇಕಾ? ಲಕ್ಷ್ಮಿ ಕಣೆ, ಇದು ಲಕ್ಷ್ಮಿ ದೇವ್ರು, ದೇವ್ರನ್ನ ಬಿಸಾಕಾಗುತ್ತೇನೆ? ಇದು ಪಾಪದ ಹಣ, ಇದರಿಂದ ಯಾರು ಉದ್ಧಾರ ಆಗಲ್ಲ ರೀ. ನೋಡೆ, ದುಡ್ಡಿಗೆ ಪಾಪ ಪುಣ್ಯ ಯಾವ್ದು ಅಂಟೋದಿಲ್ಲ. ಇಷ್ಟು ದಿನ ನಾವು ತೇಪೆ ಜೀವನ ಅನುಭವಿಸಿದ್ ಸಾಕು. ನಿನ್ನ ಮಗಳು ಅವಳ ದಾರಿ ಅವಳು ನೋಡ್ಕೊಂಡ್ಳು, ನಾವು ನಮ್ ಜೀವನ ನೋಡ್ಕೋಬೇಕಲ್ಲ. ನಿಮ್ಮ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಒಂದ್ ಕೆಲಸ ಮಾಡಕ್ ಮುಂಚೆ ತಪ್ಪು ಒಪ್ಪು ನೋಡ್ಬೇಕಲ್ವಾ? ದಿನ್ಸಿ ಅಂಗಡನ್ ಕೇಳೋದು ದುಡ್ಡು, ನೀನ್ ತಪ್ಪು ಮಾಡ್ದ ಒಪ್ಪು ಮಾಡ್ದಂತ ಲೆಕ್ಕ ಕೇಳಲ್ಲ. ಹೊಟ್ಟೆ ಕೇಳದು ಅನ್ನನ, ಅದನ್ನ ಹೆಂಗ್ ತಂದ್ವಿ ಅಂತ ವರದಿನಲ್ಲ. ಅಲ್ಲ ರೀ, ಆರಾಧನನ್ನ ನಿಮ್ ಮಗಳು ಅಂತ ಒಪ್ಕೊಳ್ಳಿಲ್ಲ. ಸರಿ, ಅವಳು ಈ ಮನೆಯಲ್ಲಿ ಇರೋ ತನಕ ಅವಳನ್ನ ಗೋಳು ಹೊಯ್ಕೊಂಡ್ರಿ. ಸರಿ, ಅವಳು ಆ ಮನೆಗೆ ಹೋದ್ಮೇಲೂ ಅವಳ ಮೇಲೆ ಹಾಗೆ ಸಾಧಿಸಿದ್ರಿ. ಸರಿ, ಆದ್ರೆ ಈಗ ಅವಳ ಜೀವನ ಒಡೆದು ಈ ದುಡ್ಡು ಸಂಪಾದನೆ ಮಾಡ್ತಿದ್ದೀರಲ್ಲ, ಇದು ಸರಿ ಅಲ್ಲ ರೀ, ಸರಿಯಲ್ಲ, ದೊಡ್ಡ ಅಪರಾಧ. ದಯವಿಟ್ಟು ಇಂತ ನಾಚಿಕ್ಗೇಡ್ ಕೆಲಸ ಮಾಡಬೇಡ್ರಿ, ಬಿಟ್ಬಿಡಿ. ಏಯ್ ರೇವತಿ, ಸುಮ್ಮನೆ ಇರ, ಇವತ್ತು ನಾನು ಬಹಳ ಖುಷಿಯಾಗಿದ್ದೇನೆ. ಈ ತರ ಹತ್ತು ಕರೆದು ರಂಪ ಮಾಡಿ ನನ್ನ ಮೂಡ್ ಹಾಳು ಮಾಡಬೇಡ. ತಗೋ, ಇವತ್ತು ನಿನಗಿಷ್ಟವಾದ ತರಕಾರಿ ಹಣ್ಣು ಹಂಪಲು ಸ್ವೀಟು ಏನ್ ಬೇಕಾದ್ರು ತಗೊಂಡು ಅಡುಗೆ ಮಾಡು. ಇವತ್ತು ಒಳ್ಳೆ ದಿನ ನನ್ನ ಪಾಲಿಗೆ, ಚೆನ್ನಾಗಿ ತಿಂದು ಜಾಮಾಯಿಸೋಣ. ಹಾಗೆ ಇನ್ನೊಂದು ವಿಷಯ ಗಮನ ಇಟ್ಟು ಕೇಳು, ನೀನೇನಾದ್ರೂ ಈ ವಿಷಯ ನಾನು ನಿನ್ನ ಮಗಳಿಗೆ ಹೇಳ್ದೆ ಅಂತ ಇಟ್ಕೋ, ನಿನ್ನ ಗಂಡ ಈ ಮಹೇಶ ಜೀವಂತವಾಗಿರಲ್ಲ. ಅರ್ಥ ಆಯ್ತಾ? ಪ್ರಸಾದ ತಗೊಳ್ಳಿಬ್ರು. ಸೂಪರ್ ಆಗಿದೆ ಅಮ್ಮ. ಹೌದು ಮಾವ, ಸೂಪರ್ ಆಗಿದೆ. ಈ ತರ ರುಚಿಯಾಗಿ ತಿಂದು ಎಷ್ಟು ದಿನ ಆಗಿತ್ತು? ಪಾಪ ಆರಾಧನ, ಇವತ್ತೇ ಉಪವಾಸ. ಪರವಾಗಿಲ್ಲ ಬಿಡು ಅಮ್ಮ, ಏನ್ ದಿನ ಉಪವಾಸ ಮಾಡ್ತಾರ? ಪಾಪ ಆರಾಧನನ ಬಿಟ್ಟು ನಾವೆಲ್ಲ ತಿಂತ ಇದೀವಿ ಅಂತ ನಿನಗ್ ಬೇಜಾರ? ಆಗ್ದೇ ಇರತ್ತ ಮಾವ, ನನ್ಗೂ ಇರೋದು ಒಬ್ಳೆ ಒಬ್ಳು ನಾದ್ನಿ ಅಲ್ವಾ. ನಂಗೆ ತುಂಬಾ ಸಂಕಟ ಆಗ್ತಿದೆ, ಒಂದ್ ತುತ್ತಿಳಿಯೋದು ಕಷ್ಟ ಆಗ್ತಿದೆ. ಬೇಜಾರು ಮಾಡ್ಕೋಬೇಡ ಅಮ್ಮ. ಪ್ರಸಾದ ತಗೋ. ಯಾಕೆ, ಏನ್ ನೋಡ್ತಾ ಇದ್ಯಾ? ಪ್ರಸಾದ ತಗೊಂಡ್ ತಿನ್ನೋ.
ಯಾಕಪ್ಪ ಸುಶಾಂತ್ ಪ್ರಸಾದ ಬೇಡ್ವಾ? ಇಂತ ರುಚಿಯಾಗಿರೋ ಪ್ರಸಾದನ ಬೇಡ ಅನ್ನಕ್ ನಿಂಗೆ ಹೆಂಗಪ್ಪ ಬಾಯ್ ಬರುತ್ತೆ? ನನಗೆ ಯಾಕೋ ಸೇರ್ತಿಲ್ಲ ಮಾವ. ಹೆಂಡತಿ ಉಪವಾಸ ಇದ್ದಾಳೆ ಅಂತ ನೀನು ಉಪವಾಸ ಇರ್ತಾ ಇದೀಯಾ? ಆಗಲ್ಲ, ಏನು ಇಲ್ಲಮ್ಮ. ಯಾರೋ ಉಪವಾಸ ಇದ್ದಾರೆ ಅಂತ ನಾನ್ಯಾಕೆ ತಿನ್ಬಾರ್ದು? ನನಗೆ ಸೇರ್ತಿಲ್ಲ, ಅದಕ್ಕೆ ನನಗೆ ಬೇಡ ಅಷ್ಟೇ. ಸ್ವಲ್ಪನಾದ್ರೂ ತಿನ್ನೋ, ಊಟ ಎಷ್ಟೊತ್ತಾಗುತ್ತೋ ಏನೋ. ಬೇಡಮ್ಮ, ಫೋರ್ಸ್ ಮಾಡಬೇಡ. ಸ್ವಲ್ಪ ತಿನ್ನಿ, ದೇವ್ರ ಪ್ರಸಾದನ ಹಾಗೆಲ್ಲ ಬೇಡ ಅನ್ಬಾರ್ದು. ನನಗ್ ಬೇಡ. ಅಯ್ಯೋ ಸುಶಾಂತ್, ಸುಶಾಂತ್ ಎಲ್ಗೋ ಹೋಗ್ತಾ ಇದೀಯಾ? ಸುಶಾಂತ್ ಏನಕ್ಕೆ ಈ ಹುಡುಗ ಹೀಗ ಆಡ್ತಾ ಇದ್ದಾನೆ? ನೋಡಿದ್ಯಾ, ನನ್ ಗಂಡನ್ಗೆ ನನ್ ಮೇಲೆ ಎಷ್ಟು ಪ್ರೀತಿ ಅಂತ. ನಾನ್ ಉಪವಾಸ ಇದ್ದೀನಿ ಅಂತ ಅವರು ತಿಂಡಿ ತಿಂತಾ ಇಲ್ಲ. ನೀನೇನೋ ದೊಡ್ಡದ ಗಂಡ ಹೆಂಡತಿ ಮಧ್ಯೆ ತಂದಿಟ್ಟ ಅಂತ ಖುಷಿ ಪಡ್ಬೇಡ. ನನ್ನನ್ನು ನನ್ ಗಂಡನ್ನು ನಿನ್ನಿಂದ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಅಕ್ಕ ಬೇಜಾರು ಮಾಡ್ಕೋಬೇಡ ಬಿಡು, ಪ್ರಸಾದ ಅಲ್ವಾ, ಯಾಕೆ ವೇಸ್ಟ್ ಮಾಡ್ಬೇಕು? ಅವ್ನು ತಿನ್ನಲ್ಲ ಅಂದ್ರೆ ನಾನ್ ತಿಂತೀನಿ. ಕೊಡು ಕೊಡು ಕೊಡು, ಅದು ಕೊಡು ಅದು ಕೊಡು. ಆರಾಧನ ನಡಿ, ನೀನ್ ವ್ರತ ಶುರು ಮಾಡು. ಇದನ್ನೆಲ್ಲ ಆಮೇಲೆ ತಿನ್ಬೋದು, ಹೋಗಿ. ಅಮ್ಮ ಹೋಗಿ ಮಾವ, ಪ್ರಸಾದ ಹೋಗಿ ಮಾವ, ಹೋಗಿ. ತಾಯಿಗೆ ಸೇವೆ ಸಲ್ಲಿಸುವುದನ್ನ ಕಷ್ಟ ಅನ್ಬಾರ್ದು. ಹೌದು ಅಮ್ಮು, ಮಾಡಿಬಿಡು, ಒಳ್ಳೇದೇ ಅಲ್ವಾ? ಮಗೆ ನಮಸ್ಕಾರ ಮಾಡ್ತೀನಿ ಅರ್ಚಕ್ರೆ. ಇದೆಲ್ಲ ವ್ರತ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಇವ್ರಿಗೆ ಬುದ್ಧಿನೇ ಇಲ್ಲ.
ಅಮ್ಮೋ ಆರಾಧನ ಸೀರೆ ಬದಲಾಯಿಸದ್ಲ ನೋಡೆ. ಆರಾಧನ, ವ್ರತದ ಮೇಲೆ ನಿನ್ಗಿರೋ ಶ್ರದ್ಧೆ ನೋಡಿ ನನಗ್ ಬಹಳ ಖುಷಿ ಆಯ್ತಮ್ಮ. ಮನ್ಸಲ್ ಪ್ರಾರ್ಥನೆ ಮಾಡ್ಕೊಂಡು ವ್ರತ ಶುರು ಮಾಡ್ವಿ ಅಂತೆ ಬಾ. ಸರಿ ಅತ್ತೆ. ಮಂಡಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ಯಾ, ಆಮೇಲೆ ಏನೇ ತೊಂದ್ರೆ ಆದ್ರೂ ಮಧ್ಯದಲ್ಲಿ ನಿಲ್ಸೋ ಹಾಗಿಲ್ಲ. ವ್ರತ ಅರ್ಧಕ್ಕೆ ಬಿಟ್ರೆ ಕೆಡುಕಾಗತ್ತೆ. ಇಲ್ಲ ಅತ್ತೆ, ನಾನು ಅರ್ಧಕ್ಕೆ ವ್ರತ ನಿಲ್ಸಲ್ಲ, ಪೂರ್ತಿಯಾಗೇ ಮಾಡ್ತೀನಿ. ಆರಾಧನಾ, ನೀನ್ ಈ ವ್ರತ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸುಶಾಂತ್, ನಡಿ ಹೊರಡೋಣ. ನಾನ್ ಬರಲ್ಲ, ನೀವ್ ಹೋಗಿ. ಏನೋ ಹೀಗ್ ಹೇಳ್ತಿದ್ಯಾ ಅಮ್ಮ? ಅವನ್ಗೆ ಯಾಕೆ ಫೋರ್ಸ್ ಮಾಡ್ತೀಯಾ? ಅವನ್ಗಿದೆಲ್ಲ ಇಷ್ಟ ಆಗ್ತಿಲ್ಲ. ಯಾಕಾದ್ರೂ ಬಂದಿದ್ದೀನೋ ಅನ್ನೋ ತರ ಅಳ್ತಿದ್ದಾನೆ. ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಏನರ್ಥ? ಇವನ್ಗೋಸ್ಕರ ತಾನೇ ಈ ವ್ರತ ಎಲ್ಲ ಮಾಡ್ತಾ ಇರೋದು. ಅತ್ತೆ ಬನ್ನಿ, ಹೋಗೋಣ. ಸರಿ ನಡಿ, ನೀನ್ ವ್ರತ ಮಾಡ್ವಿ ಅಂತ. ಅಮ್ಮ ತಾಯಿ, ಸುಶಾಂತ್ ಮತ್ತೆ ನಾನು ನಗ್ನಗ್ತಾ ಇರೋ ತರ ಮಾಡು. ನಮ್ ಮಧ್ಯೆ ಇರೋ ಈ ಅಂತರ ಎಲ್ಲ ಹೋಗಿ ನಾವಿಬ್ರು ಯಾವಾಗ್ಲೂ ಜೊತೆಯಾಗಿರೋ ತರ ಮಾಡು. ಆರಾಧನ, ನೀನ್ ನಮಸ್ಕಾರ ಮುಗಿಸ್ಕೊಂಡು ದೇವಸ್ಥಾನಕ್ ಬಾ, ನಾನು ಅರ್ಚಕರ ಜೊತೆ ದೇವಸ್ಥಾನದಲ್ಲಿ ಮಾತಾಡ್ತಾ ಇರ್ತೀನಿ. ಒಳ್ಳೇದಾಗ್ಲಿ.